ಬಿಬಿಎಂಪಿಗೆ ಲಕ್ಷಾಂತರ ಜನ ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಎಷ್ಟು ಬಾರಿ ಹೇಳಿದ್ರು ನೋಟಿಸ್ ಕೊಟ್ಟರು ಕ್ಯಾರೆ ಅನ್ನದೆ ತೆರಿಗೆ ಕಟ್ಟೋಕೆ ಕಳ್ಳಾಟವಾಡ್ತಿದ್ದಾರೆ. ಹೀಗಾಗಿ ಪಾಲಿಕೆ ಟ್ಯಾಕ್ಸ್ ಕಲೆಕ್ಷನ್ಗೆ ಹೊಸ ಆದೇಶವನ್ನ ತರಲು ಮುಂದಾಗಿದ್ದು, ಇನ್ಮುಂದೆ ನೀವು ಟ್ಯಾಕ್ಸ್ ಕಟ್ಟದೆ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಕಟ್ಟಾಗುತ್ತೆ. ಬಿಬಿಎಂಪಿಯಿಂದ ಬರ್ತಿದೆ ಹೊಸ ಟ್ಯಾಕ್ಸ್ ರೂಲ್. ತೆರಿಗೆ ಕಟ್ಟದಿದ್ರೆ ಅಕೌಂಟ್ನಲ್ಲಿರೋ ಅಮೌಂಟ್ ಕಟ್. ಎಸ್, ಇಂತಹದೊಂದು ಹೊಸ ಟ್ಯಾಕ್ಸ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಪಾಲಿಕೆ ಪ್ಲಾನ್ ಮಾಡ್ತಿದೆ. ಈ ಹಿಂದೆ ಕೆಎಂಸಿ ಆಕ್ಟ್ನಲ್ಲಿ ಕೇವಲ ಚರಾಸ್ತಿ ಹಾಗೂ ಸ್ಥಿರಾಸ್ತಿಯನ್ನ ಜಪ್ತಿ ಮಾಡೋಕೆ ಅವಕಾಶ ಇತ್ತು. ಹಾಗಾಗಿ ಟ್ಯಾಕ್ಸ್ ಕಟ್ಟದೆ ಇರೋರಿಗೆ ಆಸ್ತಿ ಜಪ್ತಿ ಮಾಡುವಾಗ ಸ್ವಲ್ಪ ತೆರಿಗೆ ಕಟ್ಟಿ ಮತ್ತದೇ ಕಳ್ಳಾಟವಾಡ್ತಿದ್ರು. ಆದ್ರೆ ಇನ್ಮುಂದೆ ಈ ರೀತಿಯ ತೆರಿಗೆ ವಂಚನೆ ಮಾಡೋಕೆ ಯಾವುದೇ ಅವಕಾಶ ಇಲ್ಲ ಅಂತಿದೆ ಪಾಲಿಕೆ. ಕೆಎಂಸಿ ಆಕ್ಟ್ ಬದಲು ಈಗ ತೆರಿಗೆ ವಸೂಲಿಗೆ ಬಿಬಿಎಂಪಿ 2020 ಆಕ್ಟ್ ಅನ್ನ ಜಾರಿಗೆ ತರಲು ಮುಂದಾಗಿದೆ. ಇದರ ಪ್ರಕಾರ ಟ್ಯಾಕ್ಸ್ ಬಾಕಿ ಇದ್ರೆ ನಿಮ್ಮ ಅಕೌಂಟ್ನಲ್ಲಿರೋ ಹಣ ಕಟ್ಟಾಗುತ್ತೆ. ತೆರಿಗೆದಾರರ ಬ್ಯಾಂಕ್ ಡೀಟೇಲ್ಸ್ ಪಾಲಿಕೆ ಬಳಿ ಇರೋದ್ರಿಂದ ಯಾವುದೇ ತೆರಿಗೆದಾರನು ನೋಟಿಸ್ ಕೊಟ್ಟ ಬಳಿಕವೂ ತೆರಿಗೆ ಪಾವತಿಸದೇ ಇದ್ದಲ್ಲಿ ಆ ತೆರಿಗೆದಾರನ ಬ್ಯಾಂಕ್ನಲ್ಲಿರೋ ಹಣವನ್ನ ತೆರಿಗೆ ರೂಪದಲ್ಲಿ ಪಾಲಿಕೆಗೆ ನೀಡಬೇಕು ಅಂತ ಸಂಬಂಧಪಟ್ಟ ಬ್ಯಾಂಕ್ ಮ್ಯಾನೇಜರ್ಗೆ ನೋಟಿಸ್ ಕಳಿಸಲಾಗುತ್ತೆ. ಈಗ ಹೊಸ ಬಿಬಿಎಂಪಿ ಆಕ್ಟ್ 2020 ಚರಾಸ್ತಿ ಮತ್ತು ಸ್ಥಿರಾಸ್ತಿ ಮೂವಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟೀಸ್ ಎರಡು ಹಾಗೂ ಬ್ಯಾಂಕ್ ಅಕೌಂಟ್ಸ್ನು ಅಟ್ಯಾಚ್ ಮಾಡ್ಬೋದು ಅಂತ ಆಲ್ರೆಡಿ ಆ್ಯಕ್ಟಲ್ಲಿ ತೊಗೊಂಬಂದಿದ್ದಾರೆ. ಇದನ್ನು ಈಗ ಈ ಪ್ರಾವಿಷನ್ಸ್ನ ಉಪಯೋಗಿಸ್ಕೊಂಡು ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಮತ್ತು ನಮ್ಮ ಡೆವಲಪ್ಮೆಂಟಿಗೆ ಏನೇನು ರಿಸೋರ್ಸಸ್ ಬೇಕಾಗುತ್ತೋ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೆಚ್ಚಿನ ಏನು ಪ್ರಯತ್ನ ಪಡ್ತೀವಿ. ನಮ್ಮ ಡಿಮ್ಯಾಂಡ್ನ ಕಲೆಕ್ಟ್ ಮಾಡೋಕ್ಕೆ ನಾವು ಡೈರೆಕ್ಟಾಗಿ ಬ್ಯಾಂಕರ್ಸ್ಗೆ ಬರಿಬೋದು. ಬರೆದ್ಬಿಟ್ಟು ಅವ್ರ ಅಕೌಂಟಲ್ಲಿ ಎಷ್ಟು ಏನು ದುಡ್ಡಿದೆ ಅಂತ ನೋಡಿ ನಮಗೆ ಏನು ಬಿಬಿಎಂಪಿಗೆ ಏನು ಸಲ್ಲಿಸಬೇಕಾಗುತ್ತೋ ಅದನ್ನು ಡೈರೆಕ್ಟಾಗಿ ಬ್ಯಾಂಕಿಂದನೇ ತಗೋಬೋದು. ಈ ಥರ ಒಂದು ಪ್ರೊಸೀಜರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಈಗಾಗಲೇ ತೆರಿಗೆ ಬಾಕಿ ಉಳಿಸಿಕೊಂಡ 300,000 ಮಂದಿಯ ಪಟ್ಟಿ ರೆಡಿ ಮಾಡಿರೋ ಪಾಲಿಕೆಗೆ ಬರೋಬ್ಬರಿ 1,500 ಕೋಟಿ ಟ್ಯಾಕ್ಸ್ ಬರಬೇಕಿದೆ. ಹೀಗಾಗಿ ಬಿಬಿಎಂಪಿ ಆಕ್ಟ್ 2020 ಕಡ್ಡಾಯ ಮಾಡುವಂತೆ ಪಾಲಿಕೆ ಬ್ಯಾಂಕ್ಗಳಿಗೆ ಸೂಚಿಸಿದೆ. ಒಟ್ಟಿನಲ್ಲಿ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟವಾಡ್ತಿದ್ದವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಪಾಲಿಕೆ ಮುಂದಾಗಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಬಿಬಿಎಂಪಿ ಬೊಕ್ಕಸಕ್ಕೆ ಭರ್ಜರಿ ಆದಾಯ ಹರಿದು ಬರೋದು ಮಾತ್ರ ಗ್ಯಾರಂಟಿ.